एक सौ अस्सी दो सौ से ज़्यादा मिलेंगे नरेंद्र मोदी जी प्रधानमंत्री नहीं होंगे ये तो आप लिख के ले लीजिए मुझसे मगर मेन जो मुद्दा है चुनाव का ये जो इन्होंने कॉन्स्टिट्यूशन पर अटैक किया जो इनके नेता कह रहे हैं ओपनली कह रहे हैं कि हम कॉन्स्टिट्यूशन को बदल देंगे फेंक देंगे रिजर्वेशन पे जो अटैक किया बेरोजगारी जो करोड़ों युवाओं को इन्होंने बेरोजगार किया बहुत अच्छा चुनाव होगा हमारा इंडिया की सरकार बनेगी राहुल जी एक सवाल बड़ा आप कितने सालों से मैं पूछ रहा हूँ आपसे हाँ। आप एक मैनिफेस्टो लाए इस चुनाव में सबसे ज्यादा चर्चा उसी मैनिफेस्टो की हो रही है लेकिन मैनिफेस्टो इम्प्लीमेंट कौन करता है वो करता है जो प्रधानमंत्री होता है तो आपने जब मैनिफेस्टो बनाया है तो इम्प्लीमेंट तो आप ही करेंगे देखिए देखिए मैनिफेस्टो बड़ी इंटरेस्टिंग बात है मैनिफेस्टो में दो तीन बड़ी इश्यूज थी ठीक है महालक्ष्मी पहली नौकरी पक्की किसानों का कर्जा और वो बड़ी तो इंटरेस्टिंग बात मैं आपको बताऊं वो एक्चुअली भारत जोड़ो यात्रा में से आई है वो वो मेरी सोच नहीं है भारत जोड़ो यात्रा पहली वाली एंड भारत जोड़ो न्याय यात्रा में से ये पूरा का पूरा थीम हिंदुस्तान के जनता ने मुझे बताया हमें बताया जो जैसे हमने जो महालक्ष्मी योजना की है महिलाओं ने हमें बताया कि अगर आप पैसा महिलाओं को दोगे तो उसका बिल्कुल अलग मतलब होगा तो ये आइडियाज हमने जनता से लिए हैं तो मैनिफेस्टो हमारा नहीं है जनता का है नहीं लेकिन इम्प्लीमेंट आप करेंगे ना अब वो तो देखिए इंडिया गठबंधन में डिसीजन लिया गया है जब हम जीतेंगे इंडिया गठबंधन डिसाइड करेगा कौन प्रधानमंत्री तो कह रहे हैं कि हर बार एक, एक साल पे चेंज करने के प्रधानमंत्री वो तो वो तो ऐसे नहीं होगा आ, मगर आ, इंडिया गठबंधन डिसाइड करेगा कैमरा मैन पंकज तोमर के साथ अरुण सिंह न्यूज एट इन इंडिया ಇದು ರಾಹುಲ್ ಗಾಂಧಿ ಅವರಿಗೆ ಇರುವಂತಹ ವಿಶ್ವಾಸ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ರಾಶಿಕಾಂತ್ ಸ್ವಾಮೀಜಿಯವರೇ ಕಾಂಗ್ರೆಸ್ ಅವರು ಕೂಡ ನಾವೇ ಸರ್ಕಾರ ರಚಿಸ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಆದ್ರೆ ಅವರು ಸರ್ಕಾರ ರಚಿಸ್ತೀವಿ ಅನ್ನೋ ವಿಶ್ವಾಸದಲ್ಲಿರುವಾಗಲಿದೆ ಇಲ್ಲಿ ರಾಮ ಮಂದಿರವನ್ನು ಓಡಿಬಹುದು ಅಥವಾ ಮುಸ್ಲಿಮರಿಗೆ ನೀವು ಮಂಗಲ್ ಸೂತ್ರದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಕೈ ಹಾಕಬಹುದು ಅನ್ನುವಂತಹ ಹಂಚಬಹುದು ಮುಸಲ್ಮಾನ ಹೆಚ್ಚು ಮಕ್ಕಳು ಇರುವಂತಹ ಕುಟುಂಬಗಳಿಗೆ ಹಚ್ಚಬಹುದು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ಆತಂಕ ನಿಜಕ್ಕೂ ಕೂಡ ಇದೆಯಾ ಅಂದ್ರೆ ಪ್ರಸ್ತುತವಾದಂತಹ ಘಟನೆಗಳನ್ನ ನಾವು ಬಹಳ ವರ್ಷಗಳಿಂದ ಗಮನಿಸಿದಾಗ ಈ ವಿಷಯಗಳು ಒಂದು ತಾರ್ಕಿಕ ಅಂತ್ಯವನ್ನ ಕಾಣಲೇ ಇಲ್ಲ ಅಂದ್ರೆ ಇಲ್ಲಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣ ಕಾಲಘಟ್ಟದ ಹಿಂದಿನ ಕೇಸುಗಳಿಂದ ಹಿಡಿದು ಪ್ರಸ್ತುತ ರಾಮ ಮಂದಿರದ ನಿರ್ಮಾಣದ ಕಾಲಘಟ್ಟದಲ್ಲಿ ನಡೆದುಕೊಂಡಿರುವಂತಹ ರೀತಿಯನ್ನು ಸಮಾಜ ನೋಡಿದೆ ಈಗ ಹೇಳ್ಬೋದು ಅವರಿಗೆ ಇದರಲ್ಲಿ ಯಾವುದೇ ವಿರೋಧವಿಲ್ಲ ಅಥವಾ ಬೇರೆ ಬೇರೆ ರೀತಿಯ ದೇಣಿಗೆಗಳು ರಾಮ ಮಂದಿರಕ್ಕೆ ಸಂದಿವೆ ಎನ್ನುವುದನ್ನ ಹೇಳ್ಬೋದು ಆದರೆ ಘಟನೆಗಳನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ಭಾಗಿದಾರಿಕೆಗಳು ಕಾಣಲೇ ಇಲ್ಲ ಅಂತ ಈ ಭಾಗಿದಾರಿಕ ಭಾಗಿದಾರಿಕೆಗಳು ಕಾಣದೇ ಇದ್ದಂತ ಸನ್ನಿವೇಶದಲ್ಲಿ ಪ್ರಧಾನ ಮಂತ್ರಿಗಳ ಮನಸ್ಸಿಗೆ ಅದು ಬಂದಿರಬೇಕು ಅಂತಂದ್ರೆ ಇಲ್ಲಿವರೆಗೆ ನಡೆದಿರುವಂತ ಘಟನೆಗಳ ಗಮನವನ್ನ ಇರಿಸಿಕೊಂಡು ಮಾತಾಡಿದಾಗ ಅದರಲ್ಲಿ ಎಲ್ಲೋ ಒಂದು ತರಹ ಸತ್ಯ ಇದೆ ಅನ್ನುವುದನ್ನ ಅರಿತುಕೊಳ್ಳುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಹಾಗಾಗಿ ಇಲ್ಲಿ ಇಂಡಿ ಇಂಡಿಯಾ ಘಟಿ ಘಟಬಂಧನ್ ಏನಿದೆ ಅದು ಎಲ್ಲರ ಸುಪರ್ದಿಯಲ್ಲಿರುವಂತ ಅಲ್ಲಿ ಎಸ್ ಇದೆ ಈ ಎಸ್ ಪಿ ಆವತ್ತಿನ ಸನ್ನಿವೇಶದಲ್ಲಿ ಹೇಗೆ ನಡೆದುಕೊಂಡಿದೆ ಮುಲಾಯಂ ಸರ್ಕಾರ ಎನ್ನುವುದು ಕೂಡ ಜನತೆಗೆ ಗೊತ್ತಿದೆ ರಾಮ ಮಂದಿರ ವಿಷಯದಲ್ಲಿ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಅವರ ಈಗ ಪ್ರಸ್ತುತ ಅವರ ಮಗ ಅಖಿಲೇಶ್ ಸಿಂಗ್ ಯಾದವ್ ವಿಷಯವನ್ನು ನಾವು ಗಮನಕ್ಕೆ ತಗೊಂಡಾಗ ಅಲ್ಲಿ ಅವರು ಏನ್ ಯಾವ ರೀತಿ ನಡೆದುಕೊಂಡಿದ್ದಾರೆ ಎನ್ನುವುದು ಕೂಡ ಜನತೆಗೆ ಗೊತ್ತಿದೆ ಹಾಗಾಗಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಈಗ ಬುಲ್ಡೋಸರ್ ವಿಷಯ ಬಂದಾಗಲೂ ಕೂಡ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಜಿ ಹೇಗೆ ಅವರು ನಡ್ಕೊಂಡಿದ್ದಾರೆ ಎನ್ನುವುದನ್ನ ಅರಿತುಕೊಳ್ಳಿ ಎನ್ನುವುದನ್ನ ಸಮಾಜಕ್ಕೆ ಹೇಳಿದ್ದಾರೆ ನೋಡಿ ಅಲ್ಲಿ ಆಗಿರುವಂತ ಘಟನೆಗಳಿಗೆ ಬುಲ್ಡೋಸರ್ ಏನ್ ಉತ್ತರ ಕೊಟ್ಟು ಭಯೋತ್ಪಾದನೆಯನ್ನ ಮಟ್ಟ ಹಾಕಿತ್ತು ಎನ್ನುವುದನ್ನು ನಾವು ಗಮನಿಸಬಹುದು ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಮೆಲುಕು ಹಾಕಿಕೊಂಡು ಸಾಮಾನ್ಯ ಪ್ರಧಾನಮಂತ್ರಿ ಖಂಡಿತ ಖಂಡಿತ ರಾಶಿ ಸ್ವಾಮೀಜಿ ಅವರು ಮಾತಾಡ್ತೀನಿ ಮಾತಾಡ್ತೀನಿ ಸ್ವಾಮೀಜಿ ಆದ್ರೆ ನಟರಾಜ್ ಕೂಡ ನೋಡಿ ಈ ಈ ಕಾರಣಗಳಿಗೆ ನಿಮ್ ಜೊತೆಗೆ ಎಸ್ಪಿ ಇದೆ ಎಸ್ ಪಿ ಇರೋದ್ರಿಂದ ಈ ರೀತಿಯಾದಂತಹ ಭಯವೂ ಕೂಡ ಇದೆ ಆ ಭಯ ಉತ್ತರ ಪ್ರದೇಶದಲ್ಲಿ ಇರುವಂತಹ ಮತದಾರರ ಪ್ರಮಾಣವನ್ನು ನೋಡಿದಾಗ ಮುಸಲ್ಮಾನರ ಮತ ಪ್ರಮಾಣವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥದ್ದು ಈ ಕಾರಣವೂ ಕೂಡ ಒಂದು ಅಂಶವಾಗಿ ಇಲ್ಲಿ ಕಾಣ್ತಾ ಇದೆ ಇಡೀ ದೇಶದಲ್ಲಿ ಮುಸಲ್ಮಾನರು ಕೂಡ ಈ ಸುಪ್ರೀಂ ಕೋರ್ಟ್ ವರದಿಯನ್ನ ಏನು ತೀರ್ಪನ್ನು ಒಪ್ಪಿಕೊಂಡು ಅವರು ಕೂಡ ಅದರೊಳಗೆ ಏನು ಬೇರೆ ಚಕಾರವನ್ನು ಎತ್ತುತ್ತಾ ಇಲ್ಲ ಹಿಂದೂಗಳು ಚಕಾರವನ್ನು ಎತ್ತಾ ಇಲ್ಲ ರಾಜಕೀಯ ಪಕ್ಷಗಳು ಚಕಾರವನ್ನು ಎತ್ತುತ್ತಾ ಇಲ್ಲ ರಾಮ ಮಂದಿರ ನಿರ್ಮಾಣ ಆಗಿದೆ ಎಲ್ಲರೂ ಸಂತೋಷವಾಗಿ ಸೌಹಾರ್ದತೆಯಿಂದ ಶಾಂತಿಯಿಂದ ಭ್ರಾತೃತ್ವದಿಂದ ಇದ್ದಾರೆ ಅದೇ ಮುಂದುವರಿಬೇಕು ಅದೇ ಮುಂದುವರಿಬೇಕು ಆಮೇಲೆ ಇಲ್ಲ ಫಲದ ಊಹಾಪೋಹಗಳನ್ನು ಅರಿಬಿಟ್ಟು ಸಮಾಜದ ಅಶಾಂತಿಯನ್ನು ಮುಡಿಸ್ಲಿಕ್ಕೆ ಯಾರೇ ಕಿಡಿಗೇಡಿಗಳು ಪ್ರಯತ್ನ ಪಟ್ಟರು ಕೂಡ ಅವ್ರ ನಿರ್ದಾಕ್ಷಿಣ್ಯವಾಗಿ ಕಾನೂನನ್ನು ನದಿದೆಯಲ್ಲ ಅದು ಕ್ರಮ ತಗೊಳ್ತದೆ ತಗೊಳ್ಳಬೇಕು ಅದು ನಾನು ಒತ್ತಾಯ ಮಾಡುವಂಥದ್ದು ಸು ಸುಳ್ಳು ಪಳ್ಳುಗಳನ್ನು ಹೇಳ್ಬಾರ್ದು ಊಹಾಪೋಹಗಳನ್ನು ಹಚ್ಚಬಾರ್ದು ಯಾಕಂದರೆ ಅದರಿಂದ ಸಮಾಜ ಶಾಂತಿ ಹಾಳಾಗ್ತದೆ ನೀವು ಚುನಾವಣೆಗೆ ಏನಾದರೂ ನೀವು ಗೇನ್ ಮಾಡುವುದು ಅಂತ ತಿಳ್ಕೊಂಡ್ರೆ ಜನ ಈಗ ಮತ್ತೆ ಮತ್ತೆ ಅದೇ ಮೂರ್ಖರಾಗಲಿಕ್ಕೆ ತಯಾರಿಲ್ಲ ಜನ ತಯಾರಿಲ್ಲ ನೀವು ಚುನಾವಣೆಗೋಸ್ಕರನೇ ಇದನ್ನು ಸುಳ್ಳನ್ನು ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಈ ಬಾರಿ ದೇಶದಲ್ಲಿ ಇನ್ನೂರು ಸೀಟು ದಾಟಲ್ಲ ಇಂಡಿಯಾ ಮೈತ್ರಿ ಕೂಟನೇ ಮುನ್ನೂರು ಮೂವತ್ತು ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರೋದು ಶಾಂತಿ ಸುವ್ಯವಸ್ಥೆನ ಕಾಪಾಡುತ್ತೆ ಆ ರೀತಿಯಾಗಿ ಆಲೋಚನೆ ಮಾಡೋವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಯಾಕಂದರೆ ಅದು ಪ್ರಚೋದನೆಗೆ ಕಾರಣ ಆಗಬಹುದು ಅಂತೇಳಿ ಅದು ಮಾಡೋದಲ್ಲ ಆಲೋಚನೆ ಕೂಡ ತಪ್ಪು ಆ ಥರದ್ದು ಯಾವುದು ರಾಮ ಮಂದಿರದ್ದು ಕೆಡುತ್ತಾರೆ ಅಂತ ಸುಳ್ಳು ಹೇಳ್ತಾರಲ್ಲ ಅದೂ ತಪ್ಪು ಹಂಗಾಗಿ ಅವ್ರ ಮೇಲೂ ಕ್ರಮ ಆಗುತ್ತೆ ಇದು ಶತಾ ಸಿದ್ಧ ಓಕೆ ಓಕೆ ನಟರಾಜ್ ಜೋಡಿದ್ರೆ ಭುವನೇಶ್ವರೇ ರಾಹುಲ್ ಗಾಂಧಿ ಅವರ ಮಾತ್ರ ಕೂಡ ತಾವು ಗಮನಿಸಿದ್ರೆ ಅವರು ಕೂಡ ಒಂದು ಮಾತನಾಡಿದರು ನೂರ ಎಂಬತ್ತರಿಂದ ಇನ್ನೂರು ಸೀಟು ಒಳಗಷ್ಟೇ ಬರುವಂಥದ್ದು ಬಿ ಜೆ ಪಿಯವರು ನಮ್ಮದೇ ಮ್ಯಾನಿಫೆಸ್ಟೋ ಜಾರಿ ಆಗುತ್ತೆ ಮಹಾಲಕ್ಷ್ಮಿ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಜಾರಿ ಆಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಹೇಳ್ತಾ ಇದ್ದಾರೆ ಹರೀಶ್ ನಾನು ಹರಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಪ್ಲಸ್ ನಟರಾಜ್ ಗೌರವರು ಕೆಲವು ವಿಷಯಗಳನ್ನ ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಎರಡನ್ನೂ ಸೇರಿಸಿ ಹೇಳ್ತೀನಿ ನಾನು ಈಗಾಗಲೇ ನರೇಂದ್ರ ಮೋದಿಯವರು ಹೇಳಿದ್ದಾರೆ ತಾನು ವಾಪಸ್ ಅಧಿಕಾರಕ್ಕೆ ಬಂದ ಮುಂದಿನ ನೂರು ದಿನಗಳ ಪ್ಲ್ಯಾನ್ ಹೇಗಿರಬೇಕು ಅನ್ನೋದು ಪ್ಲ್ಯಾನ್ ಆಲ್ರೆಡಿ ರೆಡಿಯಾಗಿದೆ ಅದರ ಜೊತೆಗೆ ಯುವಕರ ಒಂದು ಜೋಶ್ನ ನೋಡಿ ಅದನ್ನು ಇಪ್ಪತ್ತೈದು ದಿವಸ ಎಕ್ಸ್ಟೆಂಡ್ ಮಾಡಿ ಇಪ್ಪತ್ತೈದು ದಿವಸದ ಪ್ಲಾನ್ ರೆಡಿ ಆಗಿದೆ ಅಂತ ಹೇಳಿ ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಆಯಿತಲ್ಲ ಮತ್ತೆ ನಾವು ಈ ಸಲಿ ಚುನಾವಣಾ ಪ್ರಚಾರ ಶುರುವಾಗೋದಕ್ಕಿಂತ ಮುಂಚೆ ಇನ್ನೂ ನಲವತ್ತೆಂಟು ಪೇಜ್ಗಳ ಹತ್ತು ವರ್ಷದ ರಿಪೋರ್ಟ್ ಕಾರ್ಡ್ನ ಜನಗಳ ಮುಂದಿಟ್ಟೇ ಪ್ರಚಾರ ಶುರು ಮಾಡಿದ್ದು ನೆಕ್ಸ್ಟು ನಾನು ಅಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ರಾಜ್ಯ ಚುನಾವಣಾ ಸಮಿತಿ ಮೆಂಬರ್ ಆಗಿದ್ದೆ ಪ್ಲಸ್ ಕೇಂದ್ರ ಲೋಕಸಭಾ ಚುನಾವಣಾ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಮಿಟಿಯಲ್ಲೂ ಇದ್ದೆ ನಾನು ಎರಡು ಕಮಿಟಿಯಲ್ಲೂ ಪ್ರಧಾನಮಂತ್ರಿಗಳ ಭಾಷಣದ ಬಿಂದುಗಳನ್ನು ಬರೆದುಕೊಡೋದ್ರಲ್ಲಿ ನಾನು ಇದ್ದೆ ಆ ಟೀಮ್ನಲ್ಲಿ ಆ ಟೀಮ್ನಲ್ಲಿ ನಾವು ಬರೆದುಕೊಟ್ಟಾಗ ಆಯಾ ರಾಜ್ಯದ ಅಭಿವೃದ್ಧಿ ವಿಚಾರಗಳಿಗೆ ಕೇಂದ್ರದಿಂದ ಯಾವ್ಯಾವ ಯೋಜನೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹಣ ಬಂದಿದೆ ಎಷ್ಟು ಯೋಜನೆಗಳು ಬಂದಿದೆ ಅನ್ನೋ ವಿಚಾರಗಳನ್ನೇ ಚರ್ಚೆ ಮಾಡ್ತಾ ಇದ್ದಿದ್ದು ನಾವು ಅದನ್ನೇ ಕಳ್ಸಿಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ಇಲ್ಲೂ ಅಷ್ಟೇ ಭಾಷಣದಲ್ಲಿ ಅದೆಲ್ಲ ಹೇಳಿದ್ಮೇಲೆ ಕೊನೆಗೆ ಕಾಂಗ್ರೆಸ್ ಅವರ ಈ ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರು ಹೇಳ್ತಾ ಇರೋದು ಬರೀ ಅದು ಮಾತ್ರ ಹೇಳ್ತಾ ಇಲ್ಲ ನೆಕ್ಸ್ಟು ಅಭಿವೃದ್ಧಿಗಳ ವಿಚಾರವಾಗಿ ಬಂದಾಗ ಇವರೆಲ್ಲ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ನರೇಂದ್ರ ಮೋದಿಯವರು ಮುಸ್ಲಿಂ ವಿರೋಧಿಗಳು ಅಂತೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಈಗ ನಿಮಗೆ ನೋಡಿ ಒಂದು ಅಂಕಿಅಂಶ ಕೊಡ್ತೀನಿ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಮುಸಲ್ಮಾನರ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ಜನರಿಗೆ ಅತಿ ಹೆಚ್ಚು ಸ್ಕಾಲರ್ಶಿಪ್ ಕೊಟ್ಟರು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಹಜ್ ಕೋಟ ಅಡಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನ ಹೋಗ್ತಿದ್ರೆ ಸೌದಿ ಅರೇಬಿಯಾಗೆ ಎರಡ್ ಸಾವಿರದ ಹತ್ತೊಂಬತ್ತರಷ್ಟರಲ್ಲಿ ಎರಡು ಲಕ್ಷ ಕೋಟ ಏರ್ಸಿದ್ರು ನರೇಂದ್ರ ಮೋದಿ ನಿಜವಲ್ಲ ಮುಸ್ಲಿಂ ವಿರೋಧಿ ಆಗಿದ್ರೆ ಆ ಕೆಲಸ ಮಾಡ್ತಾ ಇದ್ರ ಸೌದಿ ದೊರೆ ಹತ್ರ ಮಾತಾಡಿಬಿಟ್ಟು ನೆಕ್ಸ್ಟು ತ್ರಿವಳಿ ತಲಾಖ್ ರದ್ದತಿ ಮಾಡಿ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸಿದ್ರು ಅದನ್ನ ನೀವು ರೆವಲ್ಯೂಷನ್ ಅಂತ ಕರಿತೀರೋ ಸುಧಾರಣೆ ಅಂತ ಕರಿತಿರೋ ನೀವು ಅದನ್ನ ಅಭಿವೃದ್ಧಿ ಕುಂಟಿತ ಅಂತ ಕರಿತೀರೋ ನೆಕ್ಸ್ಟ್ ಇದೇ ಉತ್ತರ ಪ್ರದೇಶಕ್ಕೆ ಹೋದ್ರೆ ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಶಾಲೆಗಳಲ್ಲಿ ದಾಖಲಾತಿಯಲ್ಲಿ ಏರಿಕೆ ಆಗಿದೆ ಏರಿಕೆ ಆಗ್ತಾ ಇದೆ ಅವರು ಸಮಾಜದಲ್ಲಿ ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ವಿದ್ಯಾಭ್ಯಾಸ ಹೊಂದಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ ಆ ರೀತಿಯಾದಂತಹ ಪರಿಸ್ಥಿತಿ ಕಳೆದ ಹತ್ತು ವರ್ಷಗಳಲ್ಲಿ ನಿರ್ಮಾಣ ಆಗಿದೆ ಮುಸಲ್ಮಾನರ ವಿಚಾರದಲ್ಲಿ ಸಬ್ಕಾ ವಿಶ್ವಾಸ ಅಂತ ಹೋಗೋದು ನೀವು ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದ್ರೆ ಸಬ್ಕಾ ಸಬ್ಕಾ ವಿಕಾಸ್ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಯಾವುದೋ ಯೋಜನೆಯನ್ನು ರೂಪಿಸಿದ ತಕ್ಷಣವೇ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅದು ತುಷ್ಟೀಕರಣ ಅಂತೇಳಿ ಆಗತ್ತೆ ಅದು ಹೆಂಗೆ ವ್ಯತ್ಯಾಸ ಆಗುತ್ತೆ ಹಾಗಾದ್ರೆ ನಿಮ್ಮ ಯೋಜ ನಿಮ್ಮ ಪಕ್ಷ ಆದರೆ ಒಂದು ಧೋರಣೆ ನೀವು ಕೊಟ್ಟರೆ ಮಾತ್ರ ಸರಿ ಅವ್ರು ಕೊಟ್ಟರೆ ತಪ್ಪಾಗುತ್ತೆ ನೋಡಿ ಇಲಾಖೆ ಇರೋಲ್ವ ಅಲ್ಲಿ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲ್ವಲ್ಲ ನೋಡಿ ಯೋಜನೆಗಳಿಗೂ ಓಲೈಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಕರ್ನಾಟಕನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಓಪನ್ ಆಗಿ ಒಂದು ಮುಸ್ಲಿಂ ಸಭೆಯಲ್ಲಿ ಹೇಳ್ತಾರೆ ನಿಮ್ಮ ಧರ್ಮದ ಅಭಿವೃದ್ಧಿಗೋಸ್ಕರ ಹತ್ತು ಸಾವಿರ ಕೋಟಿ ಹಣ ಮೀಸಲಿಡ್ತೀನಿ ಅಂತ ಹೇಳ್ತಾರೆ ಆಯ್ತು ಸಮುದಾಯಕ್ಕೋಸ್ಕರ ಅಂತ ಹೇಳ್ತಾರೆ ಇದು ಓಲೈಕೆ ಅಲ್ವಾ ಅಲ್ಲ ನೆಕ್ಸ್ಟ್ ಬೇರೆ ಜಾತಿಗಳಿಗೆ ಎಷ್ಟೆಷ್ಟು ಇದ್ರೆ ಆ ಪಟ್ಟಿ ಕೊಡ್ಲಿ ನೋಡೋಣ ಎಷ್ಟೆಷ್ಟು ಕೊಟ್ಟಿದ್ರೆ ಸಮಯದ ಬಾಬಾ ಮ್ಯಾನಿಫೆಟೋಲ್ಲಿ ತರ ಹೇಳಿದ್ವಿ ನಾವು ರಾಜ್ಯ ಈ ತರ ಈ ಇರ್ತಾರ ನಾವು ಇಷ್ಟು ಯೋಜನೆಗಳು ಕೊಟ್ಟಿದ್ದೀವಿ ಇಷ್ಟು ಸ್ಕಾಲರ್ಶಿಪ್ ಕೊಟ್ಟಿದೀವಿ ನಿಜವಾಗ್ಲೂ ಅಭಿವೃದ್ಧಿ ಅನ್ನೋದು ನಿರಂತರ ಮತ್ತೆ ಸರ್ಕಾರಗಳು ಮಾಡ್ಬೇಕಾದ್ರೆ ಹೊಣೆಗಾರಿಕೆ ಅದನ್ನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟು ಯಾವುದು ಮುನ್ನೆಲೆಗೆ ಬರ್ಬೇಕು ಚರ್ಚೆಗೆ ಓದಿಲ್ಲ ಅದು ಇಲ್ಲ ಅಲ್ಲರ್ ಸಮಸ್ಯೆ ಅದು ಮೋಹನ್ ಅವರು ಮಾತನಾ ಪಾಯಿಂಟ್ ಮಾಡಿದ್ರು ಮೋದಿ ಮೋದಿಯವರು ಕೂಡ ನಮ್ ನಾವು ಸಂದರ್ಶನ ಮಾಡಿಸುವಲ್ಲಿ ಅದೇ ಮಾತನಾ ಹೇಳಿದ್ರು ನಾನು ನನ್ನ ಭಾಷಣದಲ್ಲಿ ತೊಂಬತ್ತು ಪರ್ಸೆಂಟ್ ನನ್ನ ಕೆಲ್ಸವನ್ನು ಹೇಳ್ತಾ ಇದ್ದೀನಿ ಅದನ್ನ ನೀವು ಹತ್ತು ಪರ್ಸೆಂಟ್ ವಿಚಾರವನ್ನು ಮಾತ್ರ ಕಾಂಗ್ರೆಸ್ ನನ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅದು ಮುಖ್ಯ ಅಲ್ವಾ ಇದು ಮಾತ್ರ ಮುಖ್ಯ ಕರ್ನಾಟಕಕ್ಕೆ ಬಂದ್ರು ನೀವು ಏನಂದ್ರೆ ಹತ್ತು ಒಳ್ಳೇದು ಮಾಡಿ ಒಂದು ಕೆಟ್ಟದ್ದು ಮಾಡ್ತೀರಲ್ಲ ಕೆಟ್ಟದೇ ಚರ್ಚೆ ಆಗೋದು ಮೋದಿಯವರು ಸುಳ್ಳೇ ಚರ್ಚೆ ಆಗೋದು ಸತ್ಯ ಅವರು ಹತ್ತು ಸತ್ಯ ಹೇಳ್ಬೋದು ಸತ್ಯ ಅನ್ನೋದು ಅವ್ರ ಜವಾಬ್ದಾರಿ ಹೊಣೆಗಾರಿಕೆ ಪ್ರಧಾನಮಂತ್ರಿಯಾಗಿ ಸುಳ್ಳಲ್ಲದ ಅವ್ರ ಹೊಣೆಗಾರಿಕೆ ಅಲ್ಲ ಅದು ಅವ್ರು ತಪ್ಪು ಮಾಡೋದು ತಪ್ಪು ಕರ್ನಾಟಕಕ್ಕೆ ಬಂದರು ಒಂದು ಆರು ಕಡೆ ಚ ಪ್ರಚಾರ ಮಾಡಿದ್ರು ನೀವು ಮಂಗಳ ಸೂತ್ರ ಬಗ್ಗೆ ಮಾತಾಡ್ತೀರಾ ಮುಸಲ್ಮಾನ ಕ್ರಿಕೆಟಲ್ಲಿ ಸೇರ್ಕೊಂಡು ಬಿಡ್ತಾರೆ ಅಂತ ಮಾತಾಡ್ತೀರಾ ಇಲ್ಲ ಅವರಿಗೆ ಮೀಸಲಾತಿನ ಕಿತ್ತು ಕೊಟ್ಬಿಡ್ತಾರೆ ಅವ್ರಿಗೆ ಅಂತ ಮಾತಾಡ್ತೀರಾ ಅದು ಸಿ ಇವೆಲ್ಲ ಅಭಿವೃದ್ಧಿ ಆಗಬೇಕಾದ್ದು ಯಾವುದಾರು ಒಂದು ಒಳ್ಳೆ ಪಾಲಿಸಿ ಆಗಬೇಕಾದ್ದು ನೀವು ಸದನದಲ್ಲಿ ಚರ್ಚೆ ಮಾಡಿ ಪಾರ್ಲಿಮೆಂಟ್ ಚರ್ಚೆ ಮಾಡಿ ವರ್ಷ ನಿಮಗೂ ಅವಕಾಶ ಇತ್ತು ಮುಸಲ್ಮಾನು ಮೀಸಲಾತಿ ಕೊಟ್ಟಿದ್ದೀವ ಕೊಟ್ಟಿಲ್ವ ಗುಜರಾತಲ್ಲಿ ಯಾವ ಮೀಸಲಾತಿ ಇದೆ ಕರ್ನಾಟಕದಲ್ಲಿ ಯಾವುದಿದೆ ಯಾರು ತಂದರು ಯಾಕೆ ತಂದರು ಅವೆಲ್ಲ ಚರ್ಚೆ ವಿಷಯ ಅದು ಸಂವಿಧಾನಕ್ಕೆ ವಿರೋಧವಾಗಿ ಯಾರನ್ನೂ ಮಾಡ್ತಾರೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಚರ್ಚೆ ಮಾಡಬೇಕಾದ್ರೆ ಮಾಡಿ ಆದರೆ ನೀವು ಸುಳ್ಳು ಬಿಂಬಿಸೋದಿದೆಯಲ್ಲ ಕಿತ್ತು ಕೊಡ್ತಾ ಇದ್ದಾರೆ ಕಿತ್ತು ಕೊಡ್ತಾ ಇದ್ದಾರೆ ಒ ಬಿ ಸಿ ಇವ್ರದ್ದು ಕಿತ್ತು ಕೊಡ್ತಾ ಇದ್ದಾರೆ ನೀವು ಎಸ್ ಸಿ ಎಸ್ ಟಿಗಳದ್ದು ಮೀಸಲಾತಿಯನ್ನು ಮುಟ್ಟಕ್ಕೆ ಸಾಧ್ಯ ಯಾರಾದರೂ ಇಡೀ ದೇಶದಲ್ಲಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂವಿಧಾನದಲ್ಲಿ ನೇರ ಮೆನ್ಷನ್ ಆಗಿಬಿಟ್ಟಿದೆ ಅವರ ಜನಗಣತಿಗೆ ಅನುಗುಣವಾಗಿ ಅವರ ಎಷ್ಟು ಸಂಖ್ಯೆ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಮೀಸಲಾತಿ ಏರ್ತಾ ಹೋಗಬೇಕೇ ಹೊರತು ಅದನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗಿರ್ಬೋದು ಕಿತ್ತು ಕೊಡ್ತಾರೆ ಕಿತ್ತು ಕೊಡ್ತಾರೆ ಸುಳ್ಳು ಯಾಕೆ ಕೇಳಬೇಕು ಸಿ ಇದು ಮೋದಿಯವರು ಮಾತಾಡೋದು ಆ ಸುಳ್ಳನ್ನೇ ಎಲ್ಲ ಚರ್ಚೆ ಮಾಡೋದು ನೀವು ಸತ್ಯ ಮಾತಾಡೋದು ನಿಮ್ಮ ಜವಾಬ್ ಹೊಣೆಗಾರಿಕೆ ಸುಳ್ಳು ಮಾತಾಡೋದು ನಿಮ್ಮ ಹೊಣೆಗಾರಿಕೆ ಅಲ್ಲ ನೀವು ಸುಳ್ಳು ಮಾತಾಡೋದು ನಿಮ್ಮ ಚುನಾವಣೆಗೆ ಲಾಭ ಮಾಡ್ಕೊಳ್ಳಿಕ್ಕೆ ಜನ ದಿಕ್ಕು ತಪ್ಪಿಸ್ಲಿಕ್ಕೆ ಚರ್ಚೆ ಬೇರೆ ಮಾಡಲಿಕ್ಕೆ ಯಾರು ಪ್ರಧಾನಮಂತ್ರಿಗಳು ಸುಳ್ಳು ಹೇಳ್ಬೋದೇನು ರೀ ಈಗ ನಾವು ಜನ ಜನಸಾಮಾನ್ಯರು ಏನೋ ಮಾತಾಡ್ಕೊತಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಆ ಲೆವೆಲ್ ಕೆಳಗಿಳಿದು ಆ ಘನತೆ ಆ ಹುದ್ದೆಯ ಘನತೆಯನ್ನು ಬಿಟ್ಟು ಸುಳ್ಳುಗಳು ಹೇಳೋಕಾ ಸಾಧ್ಯ ಮೋದಿಯವರು ಅಷ್ಟು ದೊಡ್ಡ ಸುಳ್ಳುಗಳನ್ನು ಹೇಳ್ತಾ ಇದಾರೆ ಅದು ಸರಿಯಲ್ಲ ಹಂಗಾಗಿ ಜನ ತೀರ್ಮಾನ ಮಾಡಿ ಇದ್ರೆ ಹತ್ತು ವರ್ಷ ನಿಮ್ಮ ಸುಳ್ಳುಗಳನ್ನ ಕೇಳಿ ಕೇಳಿ ಸಾಕಾಗಿದೆಯಪ್ಪ ನೀವು ಬರೀ ಬಿಡುಗಡೆ ಬಿಡ್ತೀರಾ ಅಂತ ಹೇಳಿ ಅವ್ರ ನೀವು ಬಾರಿ ಕಲಸು ಮನೆ ಕಲಿಸ್ತಾ ಓಕೆ ಕಡೆದಾಗಿ ರಾಜಶೇಖರ ಸ್ವಾಮಿ ಅವ್ರ ತಮ್ಮ ಪ್ರಕಾರ ಇದು ಸುಳ್ಳು ಅಂತೇಳಿ ಅನ್ಸುತ್ತಾ ಇವರು ಹೇಳ್ತಾ ಇರೋದು ಸುಳ್ಳು ಮಾಡ್ತಾ ಇರೋದು ಸುಳ್ಳು ಅಲ್ಲ ಸುಳ್ಳುಂತ ಅನ್ನಿಸುವುದೇ ಇಲ್ಲ ಯಾಕೆ ಅನ್ನಿಸುದಿಲ್ಲ ಅಂದ್ರೆ ನಡ್ಕೊಳ್ಳಿ ಈಗ ನಮ್ಮ ನಡವಳಿಕೆಗಳು ಏನು ಹೇಳತ್ತೆ ಅದ್ರ ಮೇಲೆ ಅದು ಆಧಾರಿತವಾಗಿ ಮಾತುಗಳು ಇರತ್ತೆ ಈಗ ಒಂದು ರಾಜಕೀಯ ಸ್ಟೇಟ್ಮೆಂಟ್ ಅಂತ ಗಮನಿಸಿದ್ರು ಕೂಡ ನಡೆದಿರುವಂತಹ ಘಟನೆಗಳು ಅಲ್ಲಿ ಹಾಸು ಹೊಕ್ಕಾಗಿದೆ ಈಗ ನಾವು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಾಗಿಯಾದವರು ಆದ್ರೆ ಅಲ್ಲೆಲ್ಲೂ ಕೂಡ ಇತರ ರಾಜಕೀಯ ಪಕ್ಷಗಳು ಭಾಗಿಯಾಗ್ಲೇ ಇಲ್ಲ ಈಗ ಪ್ರಧಾನ ಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನ ಬದಿಗ ಹಾಕಿ ಅವರು ದೊಡ್ಡವರು ಅವರ ಸ್ಟೇಟ್ಮೆಂಟ್ ದೊಡ್ಡದಿದೆ ಅದನ್ನು ಬದಿಗ ಹಾಕಿ ಆದ್ರೆ ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿ ಪರಿವರ್ತನೆಯಾಗುವ ಕಾಲಘಟ್ಟದಲ್ಲಿ ಹಿಂದಿರುವಂತಹ ಘಟನೆಗಳನ್ನೆಲ್ಲ ಕೈಬಿಟ್ಟು ನಾವು ದೇಶಕ್ಕಾಗಿ ಏನ್ ಮಾಡ್ತಾ ಇದ್ದೇವೆ ಎನ್ನುವುದನ್ನ ಸಮಾಜಕ್ಕೆ ತೋರಿಸಿಕೊಡುವ ಒಂದು ಅವಕಾಶವಿತ್ತು ಅದನ್ನು ಕಳ್ಕೊಂಡು ಬಿಟ್ರು ಹಾಗಾಗಿ ಸಂಶಯಗಳು ಊರ್ಜಿತವಾಗತ್ತೇ ಹೊರತು ಇವತ್ತಿನ ದಿಸೆಯಲ್ಲಿ ಪ್ರಧಾನಮಂತ್ರಿಗಳ ಮಾತು ಬಹಳ ಮಹತ್ವವನ್ನು ಪಡೆದುಕೊಂಡು ಓಕೆ ಸ್ವಾಮೀಜಿ ಏನಿಲ್ಲ ಸಿ ಆಗಲೇ ನಾನು ಹೇಳ್ದಂಗೆ ಇವರ ಇತಿಹಾಸ ಏನ್ ನಡ್ಕೊಂಡಿದಾರಲ್ವಾ ಅದನ್ನೇ ಪ್ರಧಾನಮಂತ್ರಿಗಳು ಹೇಳಿರೋದಷ್ಟೇ ಮುಂದೆ ನಂಗೆ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆಯ್ತಲ್ಲ ಸೊ ಪ್ರಧಾನಮಂತ್ರಿಗಳು ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದಂಗೆ ಹೋದ್ರು ಭಾಷಣದಲ್ಲಿ ಅವಕಾಶ ನಿಮಿಷ ದಯವಿಟ್ಟು ಎಲ್ಲೇ ಭಾಷಣನೆ ಮುಕ್ಕಾಲು ಭಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಕೊನೆಯಲ್ಲೆಲ್ಲ ಒಂದು ಹೇಳಿದಾಗ ಈ ತರ ಮಾಡೋದು ಆಗಲೇ ಬಿಟ್ರೆ ರಾಷ್ಟ್ರ ವಿಭಜನೆಯನ್ನ ಇತಿಹಾಸಕ್ಕೂ ಮಂದಿರ ಒಡಿಯೋದಕ್ಕೂ ಇತಿಹಾಸಕ್ಕೂ ಹೆಂಗೆ ಕಲ್ಪನೆಗೂ ಹೆಂಗೆ ವಿಭಜನೆ ಆಗಬಹುದು ಧ್ವಂಸ ದೇಶದ ವಿಭಜನೆ ಅನ್ನುವಂಥದ್ರ ಪ್ರೊಸೆಸ್ ಬಗ್ಗೆ ಜನಕ್ಕೆ ತೀರಾ ಅಷ್ಟು ಗೊತ್ತ ಗೊತ್ತಿಲ್ವಾ ಯಾವ ಸ್ವರೂಪದಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಅಂತ ಹೇಳಿ ನಾ ಹೇಳೋದು ಜನಕ್ಕೆ ಇತಿಹಾಸದ ಒಂದು ಕರಾಳ ಮುಖವನ್ನು ಹೇಳಬೇಕಾಗ ನಮ್ಮ ಕರ್ತವ್ಯ ಯಾಕಂದ್ರೆ ಇವತ್ತಾದ್ರೂ ಚೇಂಜ್ ಮಾಡ್ಕೊಂಡಿರ ಆಟಿಟ್ಯೂಡ್ ಎ ಇಪ್ಪತ್ತೈದು ವರ್ಷ ಆದ್ಮೇಲೆ ಸ್ವತಂತ್ರ ಬಂದು ಮಾಡ್ಕೊಂಡಿಲ್ಲ ಇವತ್ತು ಅದೇ ಮಾತುಗಳೇ ಬರೋದು ಅದಕ್ಕೆ ಮೋದಿಯವರು ಕ್ಲಿಯರ್ ಕಟ್ ಆಗಿ ಹೇಳಿರೋದು ಅವರು ಆಲ್ರೆಡಿ ಭಾರತದ ಅಭಿವೃದ್ಧಿಯ ವಿಚಾರದಲ್ಲಿ ಮುಂದಿನ ಅಧಿಕಾರಕ್ಕೆ ಬಂದ ತಕ್ಷಣ ನೂರ ಇಪ್ಪತ್ತೈದು ದಿವಸಗಳ ಪ್ಲಾನ್ ರೆಡಿ ಮಾಡಿದ್ದಾರೆ ಯಾಕಂದ್ರೆ ಗೊತ್ತು ಬಿಜೆಪಿ ಇಂಡಿವಿಜುವಲ್ ಮುನ್ನೂರ ಎಪ್ಪತ್ತು ಸೀಟ್ ಬಂದೇ ಬರುತ್ತೆ ಎನ್ ಡಿ ಎ ನಾನೂರು ಸೀಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರಿಂದಾನೇ ಅಭಿವೃದ್ಧಿಯ ಪ್ಲಾನಿಂಗ್ ಆಲ್ರೆಡಿ ಆಗಿದೆ ಕಾಂಗ್ರೆಸ್ ಈ ಸಲ ನಲವತ್ ಬರೋದು ಡೌಟೇ ಓಕೆ ನಟರಾಜ್ ಗೌಡ್ರೆ ನಲವತ್ತು ಬರೋದು ಡೌಟೇ ನೀವು ಮೈತ್ರಿ ಕೂಟ ಜನ ಜನರ ಅಭಿಪ್ರಾಯ ಕೇಳ್ತಾ ಇದ್ರೆ ಇಂಡಿಯಾ ಮೈತ್ರಿ ಕೂಟ ಮುನ್ನೂರ ಮೂವತ್ತು ಸೀಟ್ ಬರುತ್ತೆ ಬಿಜೆಪಿ ಇನ್ನೂರಕ್ಕಿಂತ ಕಡಿಮೆ ಇರುತ್ತೆ ಎನ್ ಡಿ ಎ ಇನ್ನೂರ ಕೂಟ ಇನ್ನೂರ ಐವತ್ತು ಕಡಿಮೆ ಇರುತ್ತೆ ಖಂಡಿತವಾಗಿ ಅವರು ವಿಪಕ್ಷ ಕುತ್ಕೋತಾರೆ ಆದರೆ ಈ ಹತ್ತು ವರ್ಷ ಏನೇನು ಹಾಳು ಮಾಡಿದ್ದಾರೆ ದೇಶದಲ್ಲಿ ಆರ್ಥಿಕವಾಗಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲಾ ಕಡೆಯಿಂದ ಲೀಗಲೈಸ್ ಮಾಡ್ಕೊಂಡು ಕೂತಿದ್ದಾರೆ ಭ್ರಷ್ಟಾಚಾರನ ಅದೆಲ್ಲವನ್ನ ಸರಿ ಮಾಡಬೇಕಾದ್ರೆ ಈ ಇಂಡಿಯಾ ಮೈತ್ರಿ ಕೂಟ ಬರಬೇಕು ಇನ್ನ ಐದು ವರ್ಷದಲ್ಲಿ ಇದು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ